ನಮಸ್ಕಾರ ಎಲ್ರಿಗೂ. ಇವತ್ತು ಆಷಾಢ ಮಾಸದ ಕೊನೆಯ ಮಂಗಳವಾರ. ಇವತ್ತು ನಾವು ದುರ್ಗಾದೇವಿಯ ಒಂದು ತುಂಬಾ ಸುಲಭ ಹಾಗೂ ಅತಿ ಶೀಘ್ರದಲ್ಲಿ ಫಲ ಕೊಡುವ ಶಕ್ತಿಶಾಲಿ ಮಂತ್ರವನ್ನು ಕೇಳುವ. ಈ ಮಂತ್ರ ಮನೆಯಲ್ಲಿ ಮತ್ತು ಜೀವನದಲ್ಲಿರುವ ಎಲ್ಲಾ ವಿಘ್ನಗಳನ್ನು ಹಾಗೂ ದೊಡ್ಡ ದೊಡ್ಡ ಕಷ್ಟಗಳನ್ನು ತುಂಬಾ ಬೇಗ ನಾಶ ಮಾಡಿ ಭಕ್ತನ ಜೀವನದಲ್ಲಿ ಸುಖ ಸಂತೋಷವನ್ನು ತರ್ತದೆ. ಮಂತ್ರ ಕೇಳುವುದಕ್ಕಿಂತ ಮುಂಚೆ ದುರ್ಗಾ ಮಾತೆ ಮಾಡಿದ ಪವಾಡದ ಬಗ್ಗೆ ಹೇಳ್ತೇನೆ. ವೆಂಕಟಾಪುರ ಅನ್ನುವ ಒಂದು ಊರಲ್ಲಿ ದುರ್ಗಾದಾಸ್ ಅನ್ನುವ ಒಬ್ಬ ಬೆಳೆಗಾರ ವಾಸಿಸುತ್ತಿದ್ದ. ಅವನು ದುರ್ಗಾದೇವಿಯ ಮಹಾನ್ ಭಕ್ತನಾಗಿದ್ದ ಮತ್ತು ಪ್ರತಿಯೊಬ್ಬ ಮಹಿಳೆಯನ್ನು ದುರ್ಗಾ ತಾಯಿಯ ರೀತಿ ನೋಡ್ತಿದ್ದ ಹಾಗೂ ಅವರನ್ನು ದುರ್ಗಾ ಅಂತನೇ ಕರೀತಿದ್ದ. ಒಮ್ಮೆ ಅವನು ಗೋಪಾಲಪುರ ಅನ್ನುವ ಊರಿನ ನಿರ್ಜನ ಪ್ರದೇಶದಿಂದ ಹೋಗ್ತಿದ್ದಾಗ ಅವನಿಗೆ ಒಂದು ಕೆರೆಯ ಬಳಿ ಒಬ್ಳು ಮಹಿಳೆ ಕಾಣಿಸಿದ್ಲು. ಆ ಮಹಿಳೆ ತುಂಬಾ ಲಕ್ಷಣವಾಗಿದ್ರು. ಅವರು ಹಣೆಯಲ್ಲಿ ಸಿಂಧೂರ, ಕಿವಿಯಲ್ಲಿ ಸುಂದರವಾದ ಓಲೆ, ಮೂಗಿನಲ್ಲಿ ಸುಂದರವಾದ ಮೂಗುತಿ ಹಾಗೂ ಮೈ ತುಂಬಾ ಅರಶಿನ ಹಚ್ಚಿದ್ರು. ಆ ಮಹಿಳೆ ದುರ್ಗಾದಾಸನ್ನು ಕರೆದು ಬಳೆ ತೋರಿಸಲಿಕ್ಕೆ ಹೇಳಿದ್ರು. ದುರ್ಗಾದಾಸ್ ಒಂದು ಮರದ ಕೆಳಗೆ ಕೂತ್ಕೊಂಡು ತನ್ನ ಬಳಿ ಇದ್ದ ಎಲ್ಲಾ ಬಳೆಗಳನ್ನು ಅವರಿಗೆ ತೋರಿಸಿದ. ಆ ಮಹಿಳೆ ಅವನ ಹತ್ರ ಕೆಂಪು, ಅರಶಿನ ಮತ್ತು ಹಸಿರು ಬಣ್ಣದ ಬಳೆಗಳನ್ನು ತಗೊಂಡ್ರು ಮತ್ತು ಹೇಳಿದ್ರು, ನಾನು ನನ್ನ ಅತ್ತೆಯ ಮನೆಯಲ್ಲಿ ವಾಸವಾಗಿದ್ದೇನೆ. ಇಲ್ಲಿ ಗೋಪಾಲಪುರದಲ್ಲಿ ಶಿವ ದೇವಾಲಯದ ಪಕ್ಕ ಇರುವ ಹಂಚಿನ ಮನೆಯಲ್ಲಿ ನನ್ನ ತಂದೆ ವಾಸಿಸ್ತಾರೆ. ನೀನು ಅಲ್ಲೇ ಹೋಗಿ ಈ ಬಳೆಗಳ ಹಣ ತಗೋ ಅಂತ ಹೇಳಿದ್ರು. ಆ ಮಹಿಳೆ ಮುಂದೆ ಹೇಳಿದ್ರು, ಆದ್ರೆ ನನ್ನ ತಂದೆಗೆ ನನ್ನ ಮೇಲೆ ತುಂಬಾ ಸಿಟ್ಟಿದೆ, ಹಾಗಾಗಿ ಅವರು ನನಗೆ ಮಗಳೇ ಇಲ್ಲ ಅಂತ ಹೇಳ್ಬೋದು. ಆಗ ನೀನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಕುಂಕುಮದ ಭರಣಿ ಇದೆ, ಅದರಲ್ಲಿ ನಿಮ್ಮ ಮಗಳು ಒಂದು ನಾಣ್ಯವನ್ನು ಇಟ್ಟಿದ್ದಾಳೆ, ಅದನ್ನು ಕೊಡಿ ಅಂತ ಹೇಳು ಅಂತ ಹೇಳ್ತಾರೆ. ದುರ್ಗಾದಾಸ್ ಹೊರಡುವ ಮುಂಚೆ ಆ ಮಹಿಳೆ ಪುನಃ ಹೇಳ್ತಾರೆ, ಏನೇ ಆದ್ರೂ ನಿನ್ನ ಬಳೆಗಳ ಹಣವನ್ನು ಆ ಮನೆಯಿಂದ ತಗೋ, ಹಣವನ್ನು ತಗೊಳ್ಳದೆ ಆ ಜಾಗವನ್ನು ಖಾಲಿ ಮಾಡಬೇಡ ಅಂತ. ದುರ್ಗಾದಾಸ್ ಆ ಮಹಿಳೆ ಹೇಳಿದ ಹಾಗೆ ಶಿವ ದೇವಾಲಯದ ಬಳಿ ಇರುವ ಹಂಚಿನ ಮನೆಗೆ ಹೋಗ್ತಾರೆ. ಆ ಮನೆ ತುಂಬಾ ದೊಡ್ಡದಿರ್ತದೆ, ಆದ್ರೆ ಆ ಮನೆಯವರು ಕಡುಬಡತನದಲ್ಲಿ ಬದುಕ್ತಿರ್ತಾರೆ. ಆ ಮನೆಯ ಯಜಮಾನನ ಹೆಸರು ರಾಮಕೃಷ್ಣ ಪಂಡಿತ ಅಂತ. ದುರ್ಗಾದಾಸ್ ರಾಮಕೃಷ್ಣ ಪಂಡಿತರ ಹತ್ರ ಹೋಗಿ ಅವರ ಮಗಳು ತಗೊಂಡಿರುವ ಬಳೆಗಳ ಹಣವನ್ನು ಕೇಳ್ತಾರೆ. ಆಗ ರಾಮಕೃಷ್ಣ ಪಂಡಿತರು, ನನಗೆ ಮಗಳೇ ಇಲ್ಲ, ಇನ್ನು ಅವಳು ನಿನ್ನ ಬಳಿ ಹೇಗೆ ಬಳೆ ತಗೊಳ್ಳಿಕ್ಕೆ ಸಾಧ್ಯ ಅಂತ. ಅದಕ್ಕೆ ದುರ್ಗಾದಾಸ್ ಹೇಳ್ತಾನೆ, ನಿಮ್ಮ ಮಗಳು ನೋಡ್ಲಿಕ್ಕೆ ಮಹಾಲಕ್ಷ್ಮಿಯ ಹಾಗೆ ಇದ್ದಾಳೆ, ನಿಮ್ಗೆ ಯಾಕೆ ಅವರ ಮೇಲೆ ಸಿಟ್ಟು, ಅವರನ್ನು ಕ್ಷಮಿಸಿ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ, ನನ್ನ ಹಣ ಕೊಡಿ ಅಂತ. ರಾಮಕೃಷ್ಣ ಪಂಡಿತರು, ನನಗೆ ಮಗಳೇ ಇಲ್ಲ ಅಂತ ಪುನಃ ಹೇಳ್ತಾರೆ. ಇವರಿಬ್ಬರ ವಾದ ವಿವಾದ ಕೇಳಿ ರಾಮಕೃಷ್ಣ ಪಂಡಿತರ ಅಕ್ಕಪಕ್ಕದ ಮನೆಯವರು ಅಲ್ಲಿ ಸೇರ್ತಾರೆ. ಆಗ ಬಳೆಗಾರ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಿಮ್ಮ ಮಗಳು ಒಂದು ಕುಂಕುಮದ ಭರಣಿಯಲ್ಲಿ ಒಂದು ನಾಣ್ಯವನ್ನು ಇಟ್ಟಿದ್ದಾಳೆ, ಅದನ್ನು ನನಗೆ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಪಂಡಿತರು, ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕುಂಕುಮದ ಭರಣಿಯೇ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಿದ್ದ ಜನ ರಾಮಕೃಷ್ಣ ಪಂಡಿತರಿಗೆ ಹೇಳ್ತಾರೆ, ಈ ಬಳೆಗಾರ ಸುಳ್ಳು ಹೇಳುವವನಲ್ಲ, ಹಾಗಾಗಿ ಒಮ್ಮೆ ನೀವು ನಿಮ್ಮ ದೇವರ ಕೋಣೆಯಲ್ಲಿ ನೋಡಿ ಅಂತ. ಅದಕ್ಕೆ ರಾಮಕೃಷ್ಣ ಪಂಡಿತರ ತಾಯಿ, ಹೌದು, ನಾನು ದೇವರ ಕೋಣೆಯಲ್ಲಿ ಇರುವ ಹಳೆಯ ಪೆಟ್ಟಿಗೆಯಲ್ಲಿ ಒಂದು ಕುಂಕುಮದ ಭರಣಿ ನೋಡಿದ್ದೇನೆ, ಹೋಗಿ ಅದನ್ನು ನೋಡು ಅಂತ ಹೇಳ್ತಾರೆ. ರಾಮಕೃಷ್ಣ ಪಂಡಿತರಿಗೆ ದೇವರ ಕೋಣೆಯಲ್ಲಿ ಕುಂಕುಮದ ಭರಣಿ ಸಿಗ್ತದೆ. ಅವರು ಅದರ ಒಳಗೆ ನೋಡಿದಾಗ ಅದರಲ್ಲಿ ಒಂದು ಸಣ್ಣ ದುರ್ಗಾದೇವಿಯ ಪ್ರತಿಮೆ ಮತ್ತು ಒಂದು ಚಿನ್ನದ ನಾಣ್ಯ ಇರ್ತದೆ. ಇದನ್ನು ನೋಡಿ ಪಂಡಿತರಿಗೆ ಆಶ್ಚರ್ಯವಾಗ್ತದೆ. ಮೊದಲು ಬಳೆಗಾರನ ಹಣ ಅವನಿಗೆ ಕೊಡುವ ಅಂತ ಯೋಚಿಸಿ ಪಂಡಿತರು ಆ ಚಿನ್ನದ ನಾಣ್ಯವನ್ನು ಭರಣಿಯಿಂದ ತೆಗೆಯುತ್ತಾರೆ. ಅವರ ಆಶ್ಚರ್ಯಕ್ಕೆ ಅಲ್ಲಿ ಇನ್ನೊಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಗ್ತದೆ. ಹೀಗೆ ನಾಣ್ಯ ತೆಗಿತಾ ಹೋದ ಹಾಗೆ ಅಲ್ಲಿ ಹೊಸ ನಾಣ್ಯ ಪ್ರತ್ಯಕ್ಷವಾಗ್ತದೆ. ಆಗ ಪಂಡಿತರು ಅವರ ತಾಯಿಯನ್ನು ಒಳಗಡೆ ಕರೆದು ನಡೆದದನ್ನೆಲ್ಲ ಹೇಳ್ತಾರೆ. ಆಗ ಅವರ ತಾಯಿ, ಈ ಭರಣಿ ನನ್ನ ತಾತನವರದ್ದು, ಅವರು ಇದರಲ್ಲಿ ಸಣ್ಣ ದುರ್ಗಾದೇವಿಯ ಪ್ರತಿಮೆಯನ್ನು ಇಟ್ಟು ಪ್ರತಿದಿನ ಪೂಜಿಸ್ತಿದ್ರು, ಅವರ ಕಾಲದ ನಂತರ ಯಾರೂ ತಾಯಿಯನ್ನು ಪೂಜಿಸಲಿಲ್ಲ ಅಂತ ಹೇಳ್ತಾರೆ. ರಾಮಕೃಷ್ಣ ಪಂಡಿತರು ಕೈ ತುಂಬಾ ಚಿನ್ನದ ನಾಣ್ಯ ಇಟ್ಕೊಂಡು ಹೊರಗಡೆ ಬರ್ತಾರೆ. ಇದನ್ನು ನೋಡಿ ಎಲ್ರಿಗೂ ಒಂದು ಪ್ರಶ್ನೆ ಹುಟ್ಟುತ್ತದೆ, ಪಂಡಿತರ ಮನೆಯ ಕುಂಕುಮದ ಭರಣಿಯಲ್ಲಿ ನಾಣ್ಯ ಇದೆ ಎಂದು ಯಾವುದೋ ಮಹಿಳೆಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಅವರು ಬಳೆಗಾರನ ಬಳಿ ಆ ಮಹಿಳೆ ಅವನಿಗೆ ಸಿಕ್ಕಿದ ಜಾಗ ತೋರಿಸಲಿಕ್ಕೆ ಹೇಳ್ತಾರೆ. ದುರ್ಗಾದಾಸ್ ಅವರನ್ನು ಕೆರೆಯ ಹತ್ರ ಕರ್ಕೊಂಡು ಹೋಗ್ತಾರೆ.
ಆ ಕೆರೆ ಜನರಿಗೆ ತಾವರೆ ಹೂವಿನ ಸರೋವರದ ಹಾಗೆ ಕಾಣಿಸ್ತದೆ ಮತ್ತು ಯಾರದೋ ಕಾಲಿನ ಮುದ್ರೆಗಳು ಸರೋವರದ ಒಳಗೆ ಹೋದ ಹಾಗೆ ಕಾಣಿಸ್ತದೆ. ಆದ್ರೆ ಊರಿನ ಜನರು ಹೇಳ್ತಾರೆ, ಈ ಕೆರೆ ಊರಿನಿಂದ ತುಂಬಾ ದೂರ ಇದೆ, ಇಲ್ಲಿಂದ ಯಾರು ನೀರು ತಗೊಂಡು ಹೋಗುದಿಲ್ಲ. ಆ ಮಹಿಳೆ, ನಿನ್ಗೆ ಇಲ್ಲಿ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ. ಆಗ ಬೆಳೆಗಾರ ಕೆರೆಯ ಕಡೆಗೆ ನೋಡಿ, ತಾಯಿ, ನೀವೀಗ ಜನರಿಗೆ ಕಾಣಿಸಿಕೊಳ್ಳಿಲ್ಲದಿದ್ರೆ ಜನರು ನಾನು ಸುಳ್ಳು ಮಾತನಾಡುವವನು ಅಂತ ಅನ್ಕೊಳ್ತಾರೆ, ಮತ್ತು ಅಮ್ಮ ದುರ್ಗಾ ತಾಯಿ ಕಾಪಾಡಿ ಅಂತ ಕರೀತಾನೆ. ಆಗ ಆ ಕೆರೆಯಿಂದ ಎರಡು ಕೈಗಳು ಹೊರಗೆ ಬರ್ತವೆ. ಆ ಕೈಗಳಲ್ಲಿ ದುರ್ಗಾದಾಸ್ ಕೊಟ್ಟಿರುವ ಕೆಂಪು, ಅರಶಿನ ಮತ್ತು ಹಸಿರು ಬಣ್ಣದ ಬಳೆಗಳು ಹಾಕಿರ್ತವೆ. ಇದನ್ನು ನೋಡಿ ದುರ್ಗಾದಾಸ್ ಅಲ್ಲಿಯೇ ಮೂರ್ಛೆ ಹೋಗ್ತಾನೆ. ಆಗ ಊರಿನವರು ರಾಮಕೃಷ್ಣ ಪಂಡಿತರಿಗೆ, ನೀವು ಕುಂಕುಮದ ಭರಣಿಯಲ್ಲಿರುವ ದುರ್ಗಾ ತಾಯಿಯ ಮೂರ್ತಿಯನ್ನು ಪುನಃ ಪೂಜಿಸಬೇಕು ಅಂತ ಹೇಳಿ ದುರ್ಗಾ ತಾಯಿ ಇಷ್ಟೆಲ್ಲ ಮಾಡಿದ್ದಾರೆ, ಹಾಗಾಗಿ ಇವತ್ತಿನಿಂದ ನೀವು ತಾಯಿಯ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ. ತಾಯಿಯ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ನಂತರ ಪಂಡಿತರ ಮನೆಯ ಕಷ್ಟ, ಬಡತನ ಕಳೆದು ಅವರ ಮನೆ ಮತ್ತು ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸ್ತದೆ. ದುರ್ಗಾದಾಸ್ ಯಾವುದೇ ದೊಡ್ಡ ಪೂಜೆ, ಹೋಮ, ಹವನಗಳನ್ನು ಮಾಡಿರಲಿಲ್ಲ. ಆದರೂ ಅವನಿಗೆ ದುರ್ಗಾದೇವಿ ಕಾಣಿಸಿದ್ರು. ಯಾಕಂದ್ರೆ ಅವನು 24 ಗಂಟೆ ದುರ್ಗಾದೇವಿಯನ್ನೇ ನೆನಪು ಮಾಡಿಕೊಳ್ತಿದ್ದ. ನಮಗೂ ಕೂಡ ದುರ್ಗಾದಾಸರಂತೆ ಭಕ್ತಿ ಮಾಡುವ ಇಚ್ಛಾಶಕ್ತಿ ತಾಯಿ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಮಂತ್ರವನ್ನು ಭಕ್ತಿಯಿಂದ ಕೇಳುವ. ಅದಕ್ಕಿಂತ ಮುಂಚೆ ನೀವೇ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. 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 ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ.
ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ.
ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ.
ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಓಂ ಶ್ರೀ ದುರ್ಗಾಯೈ ಸರ್ವ ವಿಘ್ನ ವಿನಾಶಿನ್ಯೈ ನಮಃ. ಧನ್ಯವಾದಗಳು.